ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಡ್ರಗ್ಸ್ನ ವಿಚಾರದಲ್ಲಿ ನಿರೂಪಕಿ ಅನುಶ್ರೀಯವರ ಹೆಸರು ಕೂಡ ಕೇಳಿಬಂದಿದ್ದು ಸಿಸಿಬಿ ಪೊಲೀಸರ ತನಿಖೆಯನ್ನು ಕೂಡ ಎದುರಿಸಿದ್ರು. ಅನುಶ್ರೀಯವರನ್ನು ಅರೆಸ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿತ್ತು. ಆದರೆ ಈಗ ಅದೆಲ್ಲ ಉಲ್ಟಾ ಒಡೆದಿದ್ದು ಅನುಶ್ರೀಯವರಿಗೆ ಇದೀಗ ಈ ಪ್ರಕರಣದಿಂದ ಕ್ಲೀನ್ ಚೀಟ್ ಸಿಗುವ ಸಾಧ್ಯತೆಗಳೇ ಹೆಚ್ಚಿವೆ. ಅನುಶ್ರೀಯ ವಿರುದ್ಧ ಸಾಕಷ್ಟು ಆರೋಪಗಳು ಇದ್ದರೂ ಕೂಡ ಪೊಲೀಸರು ಅಸಹಾಯಕರಾಗಿದ್ದಾರೆ. ಕೊನೆಗೂ ಅನುಶ್ರೀಯವರ ಶುಗರ್ ಡ್ಯಾಡಿ ಇದೀಗ ಅನುಶ್ರೀಯವರನ್ನು ಕಾಪಾಡಿದ್ದು ಸ್ವತಃ ಪೊಲೀಸರೇ ಈಗ ಕ್ಲೀನ್ ಚೀಟ್ ಕೊಡುವ ಸಾಧ್ಯತೆಗಳಿವೆ. ಅನುಶ್ರೀಯವರಿಗೆ ಕ್ಲೀನ್ ಚೀಟ್ ಸಿಗುತ್ತದೆ ಎನ್ನುವ ಖುಷಿಯ ನಡುವೆಯೇ ಅನುಶ್ರೀಗೆ ಮತ್ತೊಂದು ಶಾಕ್ ಎದುರಾಗಿದ್ದು ಅರ್ಜುನ್ ಜನ್ಯ ಅವರ ಪತ್ನಿ ಅವರಿಗೆ ಇದೀಗ ಮೊನ್ನೆ ನಡೆದಂತಹ ಸರಿಗಮಪಾಗೆ ಬಂದು ಸರಿಯಾಗಿ ಬೆಂಡೆತ್ತಿದ್ದಾರೆ. ಹಾಗಾದರೆ ಈ ಸುದ್ದಿಯಾದರೂ ಏನು, ಅಲ್ಲಿ ನಡೆದದ್ದಾದರೂ ಏನು, ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಹೆಸರು ಮತ್ತು ಹಣ ಇದ್ರೆ ಎಂತಹ ಸಮಸ್ಯೆಯಿಂದನಾದರೂ ಹೊರಗೆ ಬರಬಹುದು ಅಲ್ವಾ ವೀಕ್ಷಕರೇ? ಇದು ನಿಮಗೂ ಕೂಡ ಸರಿ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಿಸಿಬಿ ಪೊಲೀಸರು ನಿರೂಪಕಿ ಅನುಶ್ರೀಯವರ ವಿರುದ್ಧ ಹಲವಾರು ಸಾಕ್ಷಿಗಳನ್ನು ಸಂಗ್ರಹಿಸಿದ್ರು. ಇನ್ನು ಇವರಿಗೆ ಡೋಪಿಂಗ್ ಟೆಸ್ಟ್ ಕೂಡ ಮಾಡಿಸಬೇಕಾಗಿತ್ತು. ಆದರೆ ಈ ಟೆಸ್ಟ್ ಮಾಡಿಸೋದು ಡೌಟ್ ಅಂತಾನೆ ಹೇಳ್ಬೋದು. ಅನುಶ್ರೀಯವರನ್ನು ಬಚಾವ್ ಮಾಡಲು ಅವರ ಹಿಂದೆ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳೇ ನಿಂತಿದ್ದು ಅವರ ಒತ್ತಡದಿಂದ ಈಗ ಪೊಲೀಸರು ಕೂಡ ಈಗ ಏನೂ ಮಾಡಲಾಗದಂತಹ ಸ್ಥಿತಿಗೆ ತಲುಪಿದ್ದಾರೆ. ವಿಧಿ ಇಲ್ಲದೆ ಈಗ ಅನುಶ್ರೀಯವರಿಗೆ ಕ್ಲೀನ್ ಚಿಟ್ ಘೋಷಣೆ ಮಾಡುವ ಸಾಧ್ಯತೆಗಳು ಎದ್ದು ಕಾಣ್ತಿವೆ. ಇದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಅರ್ಜುನ್ ಜನ್ಯ ಅವರ ಪತ್ನಿ ಈಗ ಅನುಶ್ರೀಯವರಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಎಲ್ಲರಿಗೂ ತಿಳಿದಿರೋ ಹಾಗೆ ಅನುಶ್ರೀಯವರು ಸರಿಗಮಪ ಶೋನಲ್ಲಿ ಅರ್ಜುನ್ ಜನ್ಯ ಅವರನ್ನು ಡಾರ್ಲಿಂಗ್ ಎಂದು ರೇಗಿಸುತ್ತಾ ಕಾರ್ಯಕ್ರಮವನ್ನು ನಡೆಸ್ತಿದ್ರು. ಅದನ್ನು ನೋಡುವ ವೀಕ್ಷಕರಿಗೇನೆ ಅದು ತುಂಬ ಕಿರಿಕಿರಿಯನ್ನು ತರಿಸ್ತಿತ್ತು. ಇನ್ನು ಅರ್ಜುನ್ ಜನ್ಯ ಅವರ ಪತ್ನಿಗೆ ಹೇಗಾಗಬೇಡ ಹೇಳಿ. ಮಾದಕ ವಸ್ತುವಿನ ವಿಚಾರವಾಗಿ ಅನುಶ್ರೀಯವರ ಹೆಸರು ಕೇಳಿ ಬಂದ ತಕ್ಷಣವೇ ಅರ್ಜುನ್ ಜನ್ಯರ ಹೆಂಡತಿ ಅರ್ಜುನ್ ಜನ್ಯ ಅವರಿಗೆ, ನೀವು ಅನುಶ್ರೀಯವರ ಸಹವಾಸವನ್ನು ಬಿಡಬೇಕು, ಎಷ್ಟು ಬೇಕೋ ಅಷ್ಟು ಮಾತ್ರ ಕಾರ್ಯಕ್ರಮದಲ್ಲಿ ವರ್ತಿಸಬೇಕು, ಸುಮ್ಮನೆ ತೀರಾ ಸಲುಗೆಯನ್ನ ತೆಗೆದುಕೊಳ್ಳಬಾರದು ಎಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಅನುಶ್ರೀಯವರ ಮೇಲೆ ಈಗ ಆರೋಪವಿದೆ. ಅವರ ಹೆಸರಿನ ಜೊತೆಗೆ ನಿಮ್ಮ ಹೆಸರು ಕೂಡ ಸೇರಿದರೆ ನಿಮ್ಮ ಹೆಸರು ಕೂಡ ಹಾಳಾಗುವ ಸಾಧ್ಯತೆ ಇದೆ. ಆದ್ದರಿಂದ ಅನುಶ್ರೀಯವರಿಂದ ಆದಷ್ಟು ಅಂತರದಲ್ಲಿರಿ ಎಂದು ಹೇಳಿದ್ದಾರೆ. ಅರ್ಜುನ್ ಜನ್ಯ ಅವರ ಹೆಂಡತಿ ಈ ರೀತಿ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಕಾರ್ಯಕ್ರಮವನ್ನ ನೋಡುವ ನಮಗೇನೆ ಹೀಗೆಲ್ಲ ಅನ್ಸಿದ್ರೆ ಇನ್ನು ಅವರ ಪತ್ನಿಯವರಿಗೆ ಹೇಗಾಗೋದಿಲ್ಲ? ಒಟ್ನಲ್ಲಿ ಸರಿಗಮಪ ಶೋಗೆ ಹೋಗಿ ಅನುಶ್ರೀ ಮತ್ತು ಅರ್ಜುನ್ ಜನ್ಯ ಅವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡು ಸ್ಟೇಜ್ ಹಿಂದೆ ಅನುಶ್ರೀಯವರಿಗೂ ಬುದ್ಧಿ ಹೇಳಿರುವ ಈ ಸುದ್ದಿ ಎಲ್ಲ ಕಡೆ ಇದೀಗ ತುಂಬಾ ವೈರಲ್ ಆಗ್ತಿದೆ. ಇದರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ತಿಳಿಸಿ.